ದಕ್ಷ ಮತ್ತು ಅಸಿಗ್ನಿ ಮಕ್ಕಳನ್ನು ಪಡೆದ್ರಂತ. ಎಷ್ಟು ಜನ ಅಂದರೆ ಭಾಗವತ ಇವೆಲ್ಲ ವಿಶೇಷ, 10,000 ಮಕ್ಕಳು ಹುಟ್ಟಿದ್ರಂತ. ಏನೋ ಒಬ್ಬರು ಇಬ್ಬರು ಹುಟ್ಟಿದ್ರೆ ನಾಮಕರಣ 10,000ಗೆ ಯಾರು ಮಾಡೋಕ್ಕೆ ಸಾಧ್ಯ? ಎಲ್ಲರಿಗೂ ಸೇರಿ ಒಂದೇ ನೇಮ್, ಒಂದೇ ಹೆಸರಿಟ್ಟಿದ್ರು ಅಲ್ಲ, ಅವ್ರದ್ದು ಎಲ್ಲರದ್ದು ಮನಸ್ಸು ಒಂದೇ ಇತ್ತು. ಅವರಪ್ಪ ಹೇಳ್ದ, ನೀವೆಲ್ಲ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಸಂತಾನವನ್ನು ವೃದ್ಧಿ ಮಾಡಿ ಅಂತ. ಅವೆಲ್ಲ ಆಗಲಿ ಅಂತ ಹರಿಯೇಶ್ವರು ಅಂತ 10,000 ಜನ ಅವರು ತಪಸ್ಸು ಮಾಡಲಿಕ್ಕೆ ಅಂತ ನಾರಾಯಣ ಸರೋವರ ಅಂತ ಅದರ ಹತ್ರ ಹೋದರು. ಹೋಗಿ ಮುಳುಗು ಹಾಕಿದ್ರು. ಮುಳುಗುವ ಮೊದಲಿದ್ದ ಬುದ್ಧಿ ಮುಳುಗದ ಮೇಲೆ ಹೋಗ್ಬಿಡ್ತಂತೆ. ಮುಳುಗೋ ಮುಂಚೆ ಏನಿತ್ತು, ತಪಸ್ಸು ಮಾಡೋಣ ಮದುವೆ ಆಗೋಣ ಅಂತಿತ್ತು. ಮುಳುಗದ ಮೇಲೆ ತಪಸ್ಸು ಮಾಡೋಣ ಅಂತ ಅಷ್ಟೇ ಉಳಿತು, ಮದುವೆ ಆಗೋಣ ಹೋಗೇ ಬಿಡ್ತು. ಅದಕ್ಕೆ ಸರಿಯಾಗಿ ನಾರದರು ಬೇರೆ ಸಿಕ್ಕರು. ನಾರದರು ಅವ್ರನ್ನೆಲ್ಲ ಕೇಳಿದ್ರು, ಅಲ್ಲ ಎಲ್ಲಿ ಹೊರಟ್ರಿ, ಏನು ಸಮಾಚಾರ? ಅದಕ್ಕೆ 10,000 ಜನ ಒಂದೇ ಆನ್ಸರ್ ಹೇಳಿದ್ರು, ನಾವೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ, ತಪಸ್ಸಿಗೆ ಹೋಗ್ತಾ ಇದ್ದೀವಿ. ನಾರದರು ಅಂದರು, ಮದುವೆ ಆಗಿ ಯಾರು ಉದ್ಧಾರ ಆಗಿದ್ದಾರೆ? ಮದುವೆ ಆಗಿ ಏನು ಮಾಡೋರಿದ್ದೀರಿ? ಮದುವೆ ಆದಮೇಲೆ ಅವ್ರ ಕೈಲಿ ಇವ್ರ ಕೈಲಿ ಬೈಸ್ಕೊಳ್ಳೋ ಬದಲು ಏನು ಗೊತ್ತಿದೆ ಅಂತ ಮದುವೆ ಆಗ್ತಾ ಇದ್ದೀರಿ? ಏನು ಗೊತ್ತು ನಿಮಗೆ ಮದುವೆ? ಮದುವೆ ಆಗಬೇಕಾದ್ರೆ ನಾಲೆಡ್ಜ್ ಇರಬೇಕು, ಸ್ವಲ್ಪ ಆದರೂ ಜ್ಞಾನ. ಏನೂ ಗೊತ್ತಿಲ್ಲದೆ ಮದುವೆ ಆದರೆ ಭಾರಿ ಪ್ರಾಬ್ಲಮ್. ಏನು ಗೊತ್ತಿದೆ? ಅಲ್ಲ ಏನು ಗೊತ್ತಿರಬೇಕು? ನಾರದರು ಅಂದರು, ನಾವೊಂದು 4 ಪ್ರಶ್ನೆ ಕೇಳ್ತೀನಿ, ನೀವು ಆನ್ಸರ್ ಕೊಟ್ಟು ಪಾಸ್ ಆದರೆ ಮ್ಯಾರೇಜ್ ಆಗ್ರಿ, ಇಲ್ಲದೇ ಇದ್ರೆ ಬೇಡ ಅಂತ. ಅಂದರೆ ಏನು ಗೊತ್ತಾ, ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಇಟ್ಕೊಂಡವ ಮದುವೆ ಆದರೂ ಓಕೆ, ಆಗದಿದ್ದರೂ ಓಕೆ, ಸನ್ಯಾಸಿ ಆದರೂ ಓಕೆ, ಸಂಸಾರಿ ಆದರೂ. ನಿಮಗೆ ದೇವರ ಬಗ್ಗೆ ಮೊದಲು ಯಥಾರ್ಥವಾದ ಜ್ಞಾನ ಇದೆಯಾ ಅಂತ ಅದು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವರು ಅನೇಕ ಪ್ರಶ್ನೆ ಕೇಳಿದ್ದಾರೆ. ಇದು ನಾರದರ ಮುಂಡಿಗೆ ಅಂತ ಷಷ್ಠಸ್ಕಂದ ಭಾಗವತದಲ್ಲಿ ಅಪರೂಪದ ಕಥೆ. ಅವರು 10,000 ಜನಕ್ಕೆ ಮೊಟ್ಟ ಮೊದಲ ಬಾರಿಗೆ ಕ್ವಿಸ್ ಕಾಂಟೆಸ್ಟ್ ಮಾಡಿದವರು ಅವರೇ. ಈ ಥಟ್ ಅಂಥೇಳಿ ಇವತ್ತಿಂದಲ್ಲ ಅವತ್ತಿಂದು 10,000 ಜನ ಕೂಡಿಸಿ ಇವರು ಕ್ವಶನ್ ಕೇಳ್ತಾ ಇದ್ದಾರೆ, ಆನ್ಸರ್ ಹೇಳಬೇಕು. ಮೊದಲನೇ ಪ್ರಶ್ನೆ ಏನಂದರೆ, ನಾರದರು ಕೇಳ್ತಾ ಇದ್ದಾರೆ, ಗಂಡಸರೇ ಮಾತ್ರ ಇರುವಂಥ ಒಂದು ದೇಶ ಇದೆ, ಆ ದೇಶದಲ್ಲಿ ಒಬ್ಬನೇ ಗಂಡಸು, ಮಿಕ್ಕದವರೆಲ್ಲ ಹೆಂಗಸರು, ಅಂಥ ದೇಶ ಯಾವುದು? ಅವರೆಲ್ಲ ಹುಡುಗರು ಒಬ್ಬರೊಬ್ಬರ ಮುಖ ನೋಡಿಕೊಂಡ್ರು, ಪಾಸ್ ಅಂದರು. ಅಂದರೆ ಆನ್ಸರ್ ಬರಲ್ಲ ಅನ್ಲಿಕ್ಕೆ ಪಾಸ್ ಅಂದರು. ನಾರದರು ಅಂದರು ಫೇಲ್ ಅಂದರು. ನೀವೆಲ್ಲಿ ಪಾಸ್? ಮೊದಲನೇ ಪ್ರಶ್ನೆಗೆ ಹಿಂಗೆ ಉತ್ತರ ಕೊಟ್ಟವ್ರು ಫೇಲ್. ಸರಿ, ಎರಡನೇ ಪ್ರಶ್ನೆ ಮುಂದೆ ಹೇಳಿ. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಒಂದು ಗುಹೆ ಒಳಗೆ ಹೋಗ್ಬೋದು, ಈಚೆಗೆ ಬರೋಕ್ಕಾಗಲ್ಲ, ಅಂಥದ್ದು ಒಂದು ಗುಹೆ ಇದೆ ಗೊತ್ತಾ ನಿಮಗೆ ಅಂದರು ಹುಡುಗರು. ಆ ಕಡೆ ಈ ಕಡೆ 10,000 ಜನಕ್ಕೂ ಗೊತ್ತಿಲ್ಲ, ಪಾಸ್ ಅಂದರು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಬಹು ರೂಪಾಂ ಸ್ತ್ರೀಯಂ ಚಾಪಿ, ಕ್ಷಣಕ್ಕೊಂದು ರೂಪವನ್ನು ಸ್ವೀಕಾರ ಮಾಡುವ ಒಬ್ಬಳು ಹೆಂಗಸಿದ್ದಾಳೆ ಗೊತ್ತಾ? ಕ್ಷಣಕ್ಕೊಂದು ಸೀರೆ ಚೇಂಜ್ ಮಾಡ್ತಾರೆ ಅಂದರೆ ಯಾರ ಹೆಸರಾರು ಹೇಳ್ಬೋದ್ರಿ? ಕ್ಷಣಕ್ಕೊಂದು ರೂಪನೇ ಚೇಂಜ್ ಮಾಡಿಬಿಡ್ತಾರೆ ಗೊತ್ತಾ? ಗೊತ್ತಿಲ್ಲ, ಹೋಗಿ ಬಿಡಿ. ಪುಂಶ್ಚಲಿ ಬೇರೆ ಬೇರೆಯವರ ಬಳಿಗೆ ಹೋಗ್ತಾಳೆ ಅಂತ ಗೊತ್ತಿದ್ದರೂ ಕೂಡ ಒಂದು ಹೆಣ್ಣನ್ನು ಮದುವೆ ಆಗುವ ಒಬ್ಬ ಪುರುಷ ಇದ್ದಾನೆ, ಅವನು ಯಾರು ಗೊತ್ತಾ? ಅಲ್ರಿ, ಯಾರು ಮಾಡ್ಕೊಳ್ತಾರ್ರಿ ಅಂಥ ಪುರುಷ ಯಾರಿದ್ದಾನ್ರಿ? ಗೊತ್ತಿಲ್ಲ ಅಂದರು. ಹೋಗಲಿ, ಎರಡೂ ಕಡೆ ಹರಿಯುವ ಒಂದು ನದಿ ಇದೆ ಗೊತ್ತಾ? ಅದು ಈ ಕಡೆನೂ ಹರಿಯುತ್ತೆ, ಆ ಕಡೆನೂ ಹರಿಯುತ್ತೆ. ಇಂಥ ನದಿ ಯಾವುದು? ಇಲ್ಲ ಪಶ್ಚಿಮ ವಾಹಿನಿ ಅನ್ಬೋದು, ಇಲ್ಲ ಪೂರ್ವ ವಾಹಿನಿ ಅನ್ಬೋದು, ಅಥವಾ ದಕ್ಷಿಣಕ್ಕೆ ಏನಾದ್ರು ಹೇಳು, ಎರಡೂ ಕಡೆ ಹರಿಯೋ ನದಿ. ಈ ನಾರದ್ರೆಲ್ಲ ಇಂಥದ್ದೇ ತಂದಿಡ್ತಾರಲ್ಲ. ಕಡೆಗೆ ಇನ್ನೊಂದು ಪ್ರಶ್ನೆ ಕೇಳ, ಹಾಂ ಕೇಳಿ. ಪಂಚ ಪಂಚಾದ್ಭುತಂ ಗೃಹಂ, 25 ಇಟ್ಟಿಗೆಗಳಿಂದ ಮಾಡಿದ ಒಂದು ಮನೆ ಇದೆ ಗೊತ್ತಾ ಅಂದರು. 25 ಇಟ್ಟಿಗೆಯಲ್ಲಿ ಒಂದು ಮನೆನೇ? ಒಂದು ಮೆಟ್ಲು ಕಟ್ಟಲಿಕ್ಕೆ 50 ಇಟ್ಕೆಯಲ್ಲಿ 25 ಇಟ್ಕೆ ಒಡೆದು ಹಾಕಿ 25 ಇಟ್ಕೆ ಕಟ್ಟಿರ್ತಾರೆ. 25 ಇಟ್ಕೆಯಲ್ಲಿ ಮನೆ ಕಟ್ಟಿದ್ದು ಯಾವುದು ಗೊತ್ತಾಗಲಿಲ್ಲ. ಹೀಗೆ 11 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವುದಕ್ಕೂ ಆನ್ಸರ್ ಇಲ್ಲ, ಒಂದು ಗೊತ್ತಿಲ್ಲ. ನಮಗೂ ಅಷ್ಟೇ, ದೇವರ ಬಗ್ಗೆ ಒಂದು ಗೊತ್ತಿಲ್ಲ. ಸುಮ್ಮನೆ ಮದುವೆ ಆದ್ವಿ, ಮಕ್ಕಳನ್ನು ಪಡೆದ್ವಿ, ಅವ್ರಿಗೆ ನಿಮಗೆ ಶಾಂತಿ ಆಯಿತು, 60 70 ಎಲ್ಲ ಶಾಂತಿಗಳಾಯ್ತೇ ವಿನಃ ಜೀವನದಲ್ಲಿ ಮಾತ್ರ ಶಾಂತಿ ಸಿಗಲಿಲ್ಲ. ಆ ಭಗವಂತನ ಬಗ್ಗೆ ತಿಳಿದವರಿಗಿರುವ ಶಾಂತಿ ಶಾಂತಿ ಮಾಡಿಕೊಂಡವ್ರಿಗೆಲ್ಲ ಸಿಗಲ್ಲ. ಆದ್ದರಿಂದ ಸುಮ್ಮನೆ ಯಾಕೆ ಮದುವೆ ಆಗ್ತೀರಿ ಅಂತಂದಾಗ, ಸರಿ ಹಾಗಾದ್ರೆ ಏನು ಆನ್ಸರ್ ಹೇಳಿ? ಅದಕ್ಕೆಲ್ಲ ನಾರದರು ಆನ್ಸರ್ ಹೇಳಿದ್ರು. ಆನ್ಸರ್ ಕೇಳಿದ್ಮೇಲೆ ಅವ್ರಿಗೆ ಅನ್ನಿಸ್ತು, ಇಷ್ಟು ತಿಳಿದ್ಮೇಲೆ ಇನ್ನು ಮದುವೆ ಯಾಕಾಗಬೇಕು ಅಂತ ಅವ್ರು ತಪಸ್ಸಿಗೆ ಕೂತ್ಬಿಟ್ರು. 10,000 ಜನರಲ್ಲಿ ಒಬ್ಬನೂ ಮರಳಿ ಮನೆಗೆ ಬರಲಿಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜೂ ಹಾಕಲಿಲ್ಲ, ಒಂದು ಫೋನ್ ಇಲ್ಲ, ಒಂದು ಲೆಟ್ರ್ ಇಲ್ಲ. 10,000 ಜನ ಓದೋರು ಹೋಗೇ ಬಿಟ್ಟು. ಈ ಗಂಡ ಹೆಂಡತಿ ಯೋಚನೆ ಮಾಡಿದ್ರು, ದಕ್ಷ ಮತ್ತು ಅಸಿಕ್ನಿ 10,000 ಹಡಿದ್ರು, ನಮಗೊಂದು ಮಗು ಇಲ್ದಾಗಾಯಿತು, ಎಲ್ಲಿ ಹೋದ್ರೋ ಏನು ಕಥೆಯೋ, ಹೋದ್ರೋಗ್ಲಿ ಅಂತ ಮತ್ತೂ ಮಕ್ಕಳನ್ನು ಪಡೆಯೋಣ ಅಂತ ಪಡೆದ್ರು.
ಎರಡನೇ ಬಾರಿ 1,000 ಮಕ್ಕಳನ್ನು ಪಡೆದ್ರಂತೆ. ಅವರಿಗೆ ಹೆಸರಿಟ್ಟರು ಶಬಲಾಶ್ವರು ಅಂತ. ಅವ್ರಿಗೂ ಸೇಮ್ ಅಣ್ಣಂದ್ರಿಗೆ ಹೇಳಿದಾಗೆ ಹೇಳಿದ್ರು, ನೀವು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೀರಿ. ಅವರು ಈ ಅಣ್ಣ ಹೊರಟ ಜಾಗದಲ್ಲೇ ಹೊರಟರು, ಸೇಮ್ ನದಿಗೆ ಹೋದರು, ಸೇಮ್ ನಾರದ್ರೆ ಸಿಕ್ಕರು, ಸೇಮ್ ಕ್ವಶನ್ ಕೇಳಿದ್ರು. ಅವರು ಎಲ್ಲ ಆನ್ಸರ್ ಗೊತ್ತಿಲ್ಲ. ಕಡೆಗೆ ಆನ್ಸರ್, ಆಚಾರ್ಯ ನಿಮಗೆ ಗೊತ್ತಾ, ನಾರದ್ರು ಹೇಳಿದ್ದಾರೆ ಹೇಳಿದ್ದಾರೆ. ಅದನ್ನು ಏನು ಆನ್ಸರ್ ಅಂದರೆ, ಒಬ್ಬನೇ ಪುರುಷ ಇರುವ ರಾಜ್ಯ ದೇಶ ಭೂಮಿಲಿ ಒಬ್ಬನೇ ಪುರುಷ ಯಾರಂದರೆ ಅದು ಭಗವಂತ. ಪುರುಷ ಯೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಭಗವಂತನನ್ನು ಪ್ರೇಮಿಸುವ, ಕಾಮಿಸುವ, ಮೋಹಿಸುವ ಸ್ತ್ರೀಯರು. ಗಂಡಸಂತಿದ್ರೆ ಅದು ಒಬ್ಬನೇ, ಅದು ಭಗವಂತ. ಮಿಕ್ಕವರೆಲ್ಲ ನಾವೆಲ್ಲ ಅವನನ್ನು ಫಾಲೋ ದಿ ಲೀಡರ್, ಹಿಂದೆ ಸಹಚಾರಿಣಿ ಸಹಧರ್ಮಿಣಿಯಂತೆ ಹೋಗುವವರೇ ವಿನ ನಮಗೆ ಸ್ವತಂತ್ರವಾಗಿ ಗಂಡಸಿನಂತೆ ವರ್ತನೆ ಮಾಡುವ ಶಕ್ತಿ ಅದು ಭಗವಂತನಿಗೆ. ಅವನೊಬ್ಬನೇ ಪುರುಷ ಶಬ್ದದಿಂದ ಪ್ರತಿಪಾದ್ಯ. ಆಮೇಲೆ ಒಳಗೆ ಹೋದ್ರೆ ಈಚೆಗೆ ಬರೋಕ್ಕಾಗಲ್ವಲ್ಲ ಗುಹೆ, ಅದು ಯಾವುದಂದರೆ ಮೋಕ್ಷ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು, ಯದ್ಗತ್ವ ನನಿವರ್ತಂತೆ. ಒಳಗೆ ಹೋಗ್ಬೋದು, ಈಚೆಗೆ ಬರಲಿಕ್ಕಿಲ್ಲ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಆಮೇಲೆ ಬಹುರೂಪಾಂ ಸ್ತ್ರೀಯಂ, ಕ್ಷಣಕ್ಕೊಂದು ವೇಷವನ್ನು ಬದಲಾಯಿಸುವ ಹೆಣ್ಣು ಅಂತ ಕೇಳಿದ್ರಲ್ಲ, ಅದು ಯಾವುದು ಗೊತ್ತಾ? ನಮ್ಮ ಬುದ್ಧಿ. ಬುದ್ಧಿಂತೂ ಪ್ರಮದಾಂ ಬಿದ್ದಿ. ಯಾವಾಗ ಹೀಗೆ ಒಂದು ಕೆಲವು ಸತಿ ಏನಂದರೆ ಪುರಾಣಕ್ಕೆ ಹೋಗೋಣ ಅಂತ ಹೇಳುತ್ತೆ ಬುದ್ಧಿ, ಇನ್ನೊಂದು ನಿಮಿಷಕ್ಕೆ ಮನಸ್ಸು ಅದು ಚೇಂಜ್ ಆಗಿಬಿಡುತ್ತೆ. ಇಲ್ಲ, ಪುರಾಣ ಸೇಮ್, ಆಚರಣಾಳೆ ಸೇಮ್, ಅದೇ ಕತೆ ಹೇಳ್ತಾರೆ. ಪೂರ್ವ ಕಥಾನುವಾದ ಅಂತ ಆ ಹಿಂದೆ ಹೇಳಿದ್ದನ್ನೇ ಹೇಳ್ತಾರೆ. ಇವತ್ತು ಯಾಕೆ ಇವತ್ತು ಸೀರಿಯಲ್ ನೋಡ್ಬಿಡೋಣ ಅಂತ ಇನ್ನೊಂದು ಹೇಳುತ್ತೆ. ಈ ಮನಸ್ಸು ಒಮ್ಮೆ ಹೀಗೆ ಒಮ್ಮೆ ಹಾಗೆ, ಕ್ಷಣ ಕ್ಷಣಕ್ಕೊಂದು ಚೇಂಜ್. ಇದೇ ಪುಮಾಂಸ, ಇದೇ ಬಹುರೂಪಾಂ ಸ್ತ್ರೀಯಂ. ಬುದ್ಧಿಂತು ಪ್ರಮದಾಂಬಿದ್ದಿ. ಇವನನ್ನು ಮದುವೆ ಆಗುವವ ಯಾರು ಅಂದರೆ ಈ ಜೀವ. ಬುದ್ಧಿ ಬಿಟ್ಟಿರೋಲ್ಲ ರೀ, ಮನಸ್ಸು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಮನಸ್ಸು ಚಂಚಲ ಅಂತ ಗೊತ್ತಿದ್ರೂ ಈ ಮನಸ್ಸಿನ ಈ ಬುದ್ಧಿಯ ಒಟ್ಟಿಗೆ ಇರ್ತಾನೆ. ಮತ್ತು ಎರಡು ಕಡೆ ಹರಿಯೋ ನದಿ ಯಾವುದು ಗೊತ್ತಾ? ನಾವು ಮಾಡುವ ಕರ್ಮ. ದೇವರ ಸ್ಮರಣೆಯೊಂದಿಗೆ ಮಾಡಿದರೆ ಅದು ಪುಣ್ಯ, ದೇವರನ್ನು ಮರೆತು ಮಾಡಿದರೆ ಪಾಪ. ಸ್ಮರಣೆ ಮಾಡ್ತಾ ಮಾಡಿದರೆ ಆ ನದಿ ಒಂದು ಕಡೆ ಹರಿಯುತ್ತೆ, ಭಗವಂತನನ್ನು ಮರೆತು ಮಾಡಿದರೆ ಆ ಕರ್ಮ ಪಾಪ ಆಗುತ್ತೆ. ಒಂದೇ ಕರ್ಮ, ಹೀಗೂ ಹರಿಬೋದು ಹಾಗೂ ಹರಿಬೋದು. ದೇವರ ಸ್ಮರಣೆ ಮಾಡಿದರೆ ಒಂದು ಕಡೆ ಹರಿಯುತ್ತೆ, ದೇವರನ್ನು ಮರೆತು ಮಾಡಿದರೆ ಬಂಧಕಕ್ಕೆ ಕಾರಣ ಆಗುತ್ತೆ. ಎರಡೂ ಕಡೆ ಹರಿಯುವ ನದಿ ನಾವು ಮಾಡಿದ ಕರ್ಮ. 25 ಇಟ್ಟಿಗೆ ಮನೆ ಯಾವುದು ಅಂದರೆ, ನಾವು ವಾಸ ಮಾಡುವ ಈ ದೇಹ ಅನ್ನುವ ಗೇಹ, ಈ ಮನೆ 25. 24 ಜನ ತತ್ವಾಭಿಮಾನಿ ದೇವತೆಗಳು, ಇವರೆಲ್ಲರ ನಿಯಮನ ಮಾಡುವ ಭಗವಂತ 25. ಹಾಗಾದ್ರೆ 25 ಇಟ್ಟಿಗೆ ಅದ್ಭುತವಾದ ಮನೆ ಅಂತ ಹೇಳಿದ್ರು. ಇದೆಲ್ಲ ಕೇಳವರು ಅಂದ್ಕೊಂಡ್ರು, ಇನ್ನು ಬೇಡ ಬೇಡ ತಪಸ್ ಮಾಡೋಣ, 25 ಇಟ್ಟಿಗೆಯಿಂದ ಮನೆ ಕಟ್ಟ, ಆ ಮನೇಲಿ ವಾಸ ಮಾಡ್ತಾ ಇದ್ದಾನೆ ಭಗವಂತ, ಅವನ್ನ ನೋಡೋಣ ಅಂತ ಅವರೆಲ್ಲ ಅಲ್ಲೇ ಹೋಗಿದ್ದಾರೆ, ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಯಾರು ಈ 11,000 ಜನ ಮಕ್ಕಳಲ್ಲಿ ಒಬ್ಬನೂ ಮನೆಗೆ ಬರಲಿಲ್ಲ. ಆಮೇಲೆ ಬಹಳ ಬೇಜಾರಾಯಿತು ದಕ್ಷ ಪ್ರಜಾಪತಿಗೆ. ಯಾರೋ ಬಂದು ಹೇಳಿದ್ರು, ನಿಮ್ಮ ಹುಡುಗರನ್ನೆಲ್ಲ ದಾರಿ ಕೆಡಿಸ್ತಾ ಸ್ವಾಮಿಗಳು ಮಾಡ್ತಾ ಇರೋದು ಯಾರಂದರೆ ನಾರದರು. ಭಾರೀ ಸಿಟ್ಟು ಬಂತು, ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟ ದಕ್ಷ ಪ್ರಜಾಪತಿ. ತಸ್ಮಾನ್ ಲೋಕೇಶು ತೇ ಮೂಢಃ ನಭವೇತ್ ಭ್ರಮಪದಂ. 24 ಗಂಟೆ ಸಂಚಾರ ಮಾಡುವ ಬುದ್ಧಿ ನಿಮಗೆ ಬರಲಿ ಅಂದರು. ನಾರದರಂದರು, ಒಳ್ಳೆಯದಾಯ್ತು, ಈಗಾಗಲೇ ಮಾಡ್ತಾ ಇದ್ದೆ, ಕಂಟಿನ್ಯೂ ಮಾಡುವಂತೆಯ, ಒಳ್ಳೆಯದಾಯಿತು ಅಂತ ಅವ ಹಾಗೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಯೋಚನೆ ಮಾಡಿದ್ರು, ಈ ಗಂಡು ಮಕ್ಕಳು ನೋಯು ಹೊರಟ್ರೆ ಹೊರಟೆ, ಅಮೇರಿಕಕ್ಕೆ ಹೋದರೆ ಅಲ್ಲೇ ಬರೋದೇ ಇಲ್ಲ, ಆಸ್ಟ್ರೇಲಿಯಾಗೆ ಹೋದರೆ ಅಲ್ಲೇ ಬರೋದೇ ಇಲ್ಲ, ಅದ್ರ ಬದಲು ಹೆಣ್ಮಕ್ಕಳು ಒಳ್ಳೆಯವರು. ಆ ಕಾಲಕ್ಕೆ ಅಂದ್ಕೊಂಡ್ರು, ಈ ಕಾಲಕ್ಕೇನು, ಹೆಣ್ಮಕ್ಕಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ. ಒಬ್ಬಳು 3 ಹೆಣ್ಮಕ್ಳು ಇರ್ತಾರೆ, ಒಬ್ಬಳನ್ನ ಆಸ್ಟ್ರೇಲಿಯಾಗೆ ಕೊಟ್ಟಿರ್ತಾರೆ, ಒಬ್ಬರು ಆಫ್ರಿಕಾಗೆ ಕೊಟ್ಟಿರ್ತಾರೆ, ಒಬ್ಬರು ಅಮೇರಿಕಕ್ಕೆ, ಒಬ್ಬರು ಮನೆಗಂತೂ ಬರು. ಅಷ್ಟು ಕುಂಕುಮ ಕೊಡಲಿಕ್ಕೆ ಒಂದು ಜನ ಇಲ್ಲ, ಇದು ನಮ್ಮ ಮನೆ ಬರ. ಆದರೆ ಆ ಕಾಲದಲ್ಲಿ ಹಾಗಲ್ಲ, ಅವನು ಹೆಣ್ಮಕ್ಕಳು ಒಳ್ಳೆಯವರು, ಗಂಡ ಹೆಂಡತಿ ಮಾತಾಡಿಕೊಂಡು 60 ಹೆಣ್ಣು ಮಕ್ಕಳನ್ನು ಪಡೆದ್ನು. ಅಯ್ಯಪ್ಪ ಆಚಾರ್ಯ ಅಂತಾರೆ ಕೆಲವರು, ಅಯ್ಯಪ್ಪ ಅಂತಾರಲ್ಲ, ಅವನು ಅನ್ನಲೇ ಇಲ್ಲ, ರಾಮಕೃಷ್ಣ ಗೋವಿಂದ ಅಂದ. ಅವನು 60 ಮಕ್ಕಳ ಮದುವೆಯನ್ನು ಬಹಳ ಈಸಿಯಾಗಿ ಮಾಡಿಬಿಟ್ಟು. ನಮಗೆ ಒಂದು ಹೆಣ್ಮಗಳಿದ್ರೇ ಸಾಕಪ್ಪ ಸಾಕು, ಮದುವೆಗೆ ಲೋನ್ ಮಾಡಿ ಅದನ್ನು ತೀರಿಸೋದ್ರೊಳಗೆ ಇವನು ತೀರು ಹೋಗ್ಬಿಡ್ತಾನೆ, ಹಿಂಗೆಲ್ಲ ಅವ್ಯವಸ್ಥೆ ಆಗಿರುತ್ತೆ. 60 ಹೆಣ್ಣುಮಕ್ಕಳು ಮದುವೆ ಹೇಗೆ ಮಾಡಿದ್ರು ಅದಕ್ಕೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಮಧರ್ಮರಾಜನಿಗೆ 13 ಕನ್ಯೆಯರನ್ನು ಕೊಟ್ಟನಂತೆ. ಕಶ್ಯಪರಿಗೆ ಅವರಿಗೂ ಅನೇಕ ಜನರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. 10 ಯಮಧರ್ಮರಿಗೆ,
ಹದಿಮೂರು ಜನರನ್ನು ಕಶ್ಯಪರಿಗೆ, 27 ಜನ ಹೆಣ್ಮಕ್ಕಳಿದ್ದರು. ಅವರಂದರು, ಅಪ್ಪ ನೀನೇನು ನೋಡಬೇಡ, ನಾವು ನೋಡ್ಕೊಂಡಿದ್ದೀವಿ ಅಂದರು. ನೋಡ್ಕೊಂಡಿದ್ದೀವಿ ಅಂದರೆ ಈ ಕಾಲದ ಥರ ಅಲ್ಲ, ಈ ಮಕ್ಕಳಿಗೆ ಸಣ್ಣ ಮಕ್ಕಳಿರುವಾಗ ಚಂದ ಮಾಮನ ನೋಡು ಅಂತಾರಲ್ಲ, ಆ ಮಾಮ ಚಂದವಾಗಿದ್ದ, ಅದಕ್ಕೆ ಈ ಚಂದ ಮಾಮನೇ ಬೇಕು ಅಂಥೇಳಿ 27 ಜನ ಚಂದ್ರನ್ನೇ ಮದುವೆ ಆಗ್ಬಿಟ್ಟು. ಅವ್ರ ಹೆಸರೇನೆಂದರೆ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಇವರೆಲ್ಲ ದಕ್ಷ ಅಸಿಕ್ನಿ ದಾಂಪತ್ಯದಲ್ಲಿ ಹುಟ್ಟಿದ 27 ಜನ ಹೆಣ್ಣುಮಕ್ಕಳು. ಅದರಲ್ಲಿ ರೋಹಿಣಿ ಪ್ರಧಾನ, ಅವಳಿಂದ ಕೂಡಿದಂತಹ ಚಂದ್ರ 27 ಜನರನ್ನು ಅವನು ಮದುವೆ ಆಗಿದ್ದಾನೆ. ಭೂತರಿಗೆ 22 ಜನ, ಆಂಗೀರಸರಿಗೆ 2, ಕೃಷಾಶ್ವನಿಗೆ 2 ಕೊಟ್ಟು ಮದುವೆ ಮಾಡಿದ್ರು. ಇಷ್ಟೆಲ್ಲ ಮದುವೆ ಆದಾಗ 56 ಜನ ಹೆಣ್ಮಕ್ಕಳಾಗಾಯಿತು, 4 ಜನ ಉಳಿದಿದ್ರು. ಹೀಗೆ ನೋಡಿದ್ರು 4 ಜನ ಹಾಗೆ ಉಳ್ಕೊಂಡಿದ್ರು. ಕಶ್ಯಪರನ್ನು, ಕಶ್ಯಪರೇ ನೀವು ಬನ್ನಿ, ದೊಡ್ಡ ಆಚಾರ್ಯ ಇದ್ದೀರಿ, ನೀವು ಇನ್ನೂ 4 ದಾನ ತಗೊಳ್ಳಿ ಅಂಥೇಳಿ 13 ಜೊತೆಗೆ ಮತ್ತೆ 4 ಜನರನ್ನು ಕೊಟ್ಟ, 17 ಜನರನ್ನು ಮದುವೆ ಆದರು ಕಶ್ಯಪರು. ಕತೆ ಅದಲ್ಲ ರೀ, 17 ಜನರನ್ನು ಮದುವೆ ಆಗಿದ್ದರು, ಒಂದಿನ ಮನೇಲಿ ಜಗಳ ಇಲ್ಲ ರೀ. ನಾವು ಜಗಳ ಇಲ್ಲದ ಒಂದಿನ ನಮಗಿಲ್ಲ, ಅವ್ರಿಗೆ ಜಗಳದ ಒಂದು ದಿನ ಇಲ್ಲ. ಯಾಕೆಂದರೆ ಅವರು ಮಡದಿಯಲ್ಲಿ, ಮಕ್ಕಳಲ್ಲಿ, ಮನೆಯಲ್ಲಿ ಮನಸ್ಸು ಇಟ್ಟದ್ದಕ್ಕಿಂತಲೂ ಮಾಧವನಲ್ಲಿ ಮನಸ್ಸಿಟ್ಟದ್ದೇ ಜಾಸ್ತಿ. ಅವ್ರ ಮನೇಲಿ ವಿಚಿತ್ರ ಏನು ಗೊತ್ತಾ, ನಮ್ಮಲ್ಲಿ 2-3 ಮಕ್ಕಳಿದ್ರೆ ವಿಚಿತ್ರ ವಿಚಿತ್ರ ಸ್ವಭಾವ, ಒಬ್ರಿಗೊಬ್ರಿಗಾಗಲ್ಲ, ಈ ಮಗ ಹಾಗೆ ಅಂತಿರ್ತೀವಲ್ಲ. ಅವ್ರ ಮನೇಲಿ ಆಗಲಾರ್ದವರೆಲ್ಲ ಮಗನಾಗಿ ಹುಟ್ಟುಬಿಟ್ಟಿದ್ರು. ಮೊದಲನೇ ಹೆಂಡತಿ ದಿತಿ, ಮಕ್ಕಳೆಲ್ಲ ದೈತ್ಯರು. ಎರಡನೇ ಹೆಂಡತಿ ಅದಿತಿ, ಅವ್ರ ಮಕ್ಕಳೆಲ್ಲ ಆದಿತ್ಯರು. ಮೂರನೇ ಹೆಂಡತಿ ಧನು, ಆ ಮಕ್ಕಳೆಲ್ಲ ದಾನವರು. ಇನ್ನೊಬ್ಳು ವಿನುತ, ಅವ್ರ ಮಕ್ಕಳೆಲ್ಲ ಹಕ್ಕಿ. ಕದ್ರು ಅಂತಿದ್ರು, ಅವ್ರ ಮಕ್ಕಳೆಲ್ಲ ಹಾವು ಚೇಳು. ತಿಮಿ ಅಂತ ಒಬ್ಬಿದ್ಲು ಆ ಹೆಂಡತಿ, ಅವ್ರ ಮಕ್ಕಳೆಲ್ಲ 2 ಗೊರಸಿನ ಹಸು ಮೊದಲಾದ ಪ್ರಾಣಿ. ಹೀಗೆ ಮುನಿ ಅಂತ ಒಬ್ಬ ಹೆಣ್ಣುಮಗಳು, ಅವಳ ಮಕ್ಕಳೆಲ್ಲ ಆಕಾಶದಲ್ಲಿರುವಂತಹ ಅಪ್ಸರಾ ಸ್ತ್ರೀಯರಾದರು. ಎಲ್ಲ ಬಗೆಯ ಜೀವಜಾತ ಜನಾಂಗಕ್ಕೆ ತಂದೆ ಕಶ್ಯಪರು.